ನಮಸ್ಕಾರ ಎಲ್ಲರಿಗೂ. ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ನ್ಯೂ ಬರ್ನ್ ಬೇಬಿ ಎಸೆನ್ಷಿಯಲ್ ಅಂದರೆ ನವಜಾತ ಶಿಶುವಿಗೆ ಯಾವ್ಯಾವ ವಸ್ತುಗಳ ಅವಶ್ಯಕತೆ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡೋಣ ಅಂತಿದ್ದೀನಿ. ಸಾಮಾನ್ಯವಾಗಿ ಮಗು ಹುಟ್ಟಿದ ತಕ್ಷಣ ಕೆಲವೊಂದು ಅವಶ್ಯಕ ವಸ್ತುಗಳು ಅದಕ್ಕಿದ್ದಿರುತ್ತೆ. ಅಲ್ಲಿಂದ ಶುರುವಾಗುತ್ತೆ ಮಗುಗೆ ಯಾವ್ಯಾವ ವಸ್ತುಗಳು ಬೇಕು ಅನ್ನೋದು. ಸೊ ಆ ಯಾವ್ಯಾವ ವಸ್ತುಗಳು ಅನ್ನೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ್ಯಾವ ವಸ್ತುಗಳು ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ಕೆಲವೊಂದು ವಿಷಯಗಳನ್ನು ಮೊದಲು ಗಮನಿಸ್ಕೋಬೇಕಾಗತ್ತೆ. ಅದ್ಯಾವ್ಯಾವುದು ಅಂದರೆ, ತಾಯಿ ಆಗುವಂಥವಳು ಯಾವ ಹಾಸ್ಪಿಟಲಲ್ಲಿ ನಿಮ್ಮ ಡೆಲಿವರಿ ಅನ್ನೋದನ್ನು ಮೊದಲೇ ತಿಳ್ಕೊಬೇಕಾಗತ್ತೆ. ಆ ಥರ ತಿಳ್ಕೊಳ್ಳೋದ್ರಿಂದ ಆ ಹಾಸ್ಪಿಟಲಲ್ಲಿ ಯಾವ್ಯಾವ ಫೆಸಿಲಿಟಿ ಕೊಡ್ತಾರೆ. ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಮಗುವಿಗೆ ಬೆಡ್ಡಿಂದ ಹಿಡಿದು ಪ್ರತಿಯೊಂದು ಸೌಕರ್ಯನೂ ಅವರೇ ಕೊಡ್ತಾರೆ. ಇವನ್ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಏನಾದರೂ ಡೆಲಿವರಿ ಮಾಡಿಸ್ಕೊಳ್ಳೋದಾದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ತಾಯಿ ಕಿಟ್ ಅಂತೆ ಅದು ಇದು ಅಂತ ತುಂಬ ಫೆಸಿಲಿಟಿಗಳು ಇವನ್ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೂ ಸಹ ಇದೆ. ಅಲ್ಲಿ ಮಗುವಿಗೆ ಹಾಸಿಗೆ, ಸ್ಕಾರ್ಫು, ಅದು ಪ್ರತಿಯೊಂದೂ ಉಲ್ಲನ್ ಐಟಮಿಂದ ಹಿಡಿದು ಪ್ರತಿಯೊಂದೂ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಕೊಡ್ತಾರೆ. ಇದಲ್ಲದೇ ನಿಮಗೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಕೆಲವೊಂದರಲ್ಲಿ ಇದೆ. ಸೊ ಇದಲ್ಲದೆ ಎರಡೂ ಅಲ್ಲದೆ ಇರೋವಂಥದ್ದು ಕೆಲವೊಂದು ಹಾಸ್ಪಿಟ್ಲ್ಗಳಿದೆ, ಅಲ್ಲಿ ನಿಮಗೆ ಯಾವುದೇ ರೀತಿ ಫೆಸಿಲಿಟಿಗಳಿರಲ್ಲ. ಇನ್ನು ನಿಮಗೆ ಅವರಾಗೆ ಕೊಡೋ ವಸ್ತುಗಳ ಮೇಲೆ ಅದು ಯಾವ ಥರದ್ದು ಕೊಡ್ತಾರೆ ಅಥವಾ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದಾದರೆ, ನೀವೇ ಮನೆಯಲ್ಲೇ ಎಲ್ಲ ಮೊದಲೇ ರೆಡಿ ಮಾಡ್ಕೋತೀನಿ ಅಂತ ಅಂದ್ಕೊಳ್ಳೋರಿದ್ದರೆ ಅವರು ಈ ಥರ ಈ ವಸ್ತುಗಳನ್ನು ನಿಮ್ಮ ಪ್ರೆಗ್ನೆನ್ಸಿಯ ಮೂರನೇ ಹಂತ ಅಂದರೆ 7 ತಿಂಗಳು ತುಂಬಿದ ನಂತರದಲ್ಲಿ ಈ ವಸ್ತುಗಳನ್ನು ನೀವು ಸಂಗ್ರಹಿಸಿ ಇಟ್ಕೋಬಹುದು. ಹಿಂದಿನ ಕಾಲದಲ್ಲೆಲ್ಲ ಮೊದಲು ಹೇಳೋರು ಕೂಸು ಹುಟ್ಟೋಕ್ಕೂ ಮೊದಲೇ ಕುಲಾಯಿ ಹೊಲಿಸ್ಕೋಬೇಕಾ ಅಂತ. ಖಂಡಿತ ನಾನು ನಂಬ್ತೀನಿ ಈ ಮಾತನ್ನ. ಆದರೆ ಆಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು. ಮನೆ ತುಂಬ ಜನ ಇರೋರು, ಒಬ್ಬರಿಲ್ಲ ಒಬ್ಬರು ಹೆಲ್ಪ್ ಆಗೋರು, ಒಬ್ಬರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿರೋರು, ಸೊ ಆ ಮಗು ಹುಟ್ಟಿ ಒಂದು 2 ವರ್ಷ ಆಗಿರಲ್ಲ ಇನ್ನೊಬ್ಬರು ಮಗು ಹುಟ್ಟಿರೋದು. ಸೊ ಈ ಥರ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು. ಆ ಮಗುಗೆ ಉಪಯೋಗಿಸಿದ್ದನ್ನ ಇನ್ನೊಂದು ಮಗುಗೆ ಉಪಯೋಗಿಸ್ಕೊಳ್ಳೋರು. ಸೊ ಮನೆಯಲ್ಲಿ ಸಾಮಾನ್ಯವಾಗಿ ಏನು ಒಂದಿಲ್ಲ ಒಂದು ವಸ್ತುಗಳು ಇರ್ತಿತ್ತು. ಆದರೆ ಈಗಿನ ನ್ಯೂಕ್ಲಿಯರ್ ಫ್ಯಾಮಿಲಿಲಿ ಇರೋದೇ ಅಪ್ಪ ಅಮ್ಮ ಮಗು ಇರ್ತಾರೆ. ಯಾವುದೇ ರೀತಿಯಾದಂತಹ ನೆಂಟರಿಷ್ಟರು ಅವ್ರವ್ರಿಗೆ ಕೆಲಸಗಳಿರುತ್ತೆ, ಅವರೆಲ್ಲರೂ ಬಂದು ಹೆಲ್ಪ್ ಮಾಡ್ತಾರೆ ಅಂತ ಖಂಡಿತ ನಂಬಕ್ಕಾಗಲ್ಲ. ಸೊ ಆ ಥರ ಇರುವಂತಹ ಸಿಚುಯೇಷನ್ನಲ್ಲಿ ಖಂಡಿತವಾಗ್ಲೂ ಕೂಸು ಹುಟ್ಟೋಕ್ಕೂ ಮೊದಲು ಕುಲಾಯಿ ಹೊಲಿಸ್ಲೇಬೇಕಾಗತ್ತೆ, ಕುಲಾಯಿ ರೆಡಿ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಆ ಥರ ರೆಡಿ ಮಾಡ್ಕೋಬೇಕು ಅನ್ನೋರು ಏನೇನು ಮಾಡ್ಕೋಬೇಕು ಅನ್ನೋದನ್ನು ಈಗ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ತೋರಿಸಿರುವಂತಹ ಯಾವುದೇ ಪ್ರಾಡಕ್ಟ್ ಆಗಲಿ ಯಾರು ಸ್ಪಾನ್ಸರ್ ಮಾಡಿರುವಂಥದ್ದು ಖಂಡಿತ ಅಲ್ಲ. ನಾನು ನನ್ನ ಮಗನಿಗೆ ಯಾವ್ಯಾವ ವಸ್ತುಗಳನ್ನು ಉಪಯೋಗಿಸಿದ್ದೀನೋ ಅದೇ ವಸ್ತುಗಳನ್ನು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಹೊರತು ಹಾಗೆ ಯಾವುದೇ ಎಕ್ಸ್ಟ್ರಾ ವಸ್ತುಗಳನ್ನು ಖಂಡಿತ ನಾನಿಲ್ಲಿ ತೋರಿಸ್ತಾ ಇಲ್ಲ. ನನ್ನ ಮಗನಿಗೆ ನಾನು ಯಾವ್ಯಾವ್ದು ರೆಡಿ ಮಾಡ್ಕೊಂಡಿದ್ದೆ, ನಾನು ಪ್ರೆಗ್ನೆನ್ಸಿಲಿ ನನ್ನ 8ನೇ ತಿಂಗಳ ಪ್ರೆಗ್ನೆನ್ಸಿಲಿ ನನಗೆ ನನ್ನ ಫ್ರೆಂಡು ಹೇಳಿದಂತಹ ಸಲಹೆ ಮೇರೆಗೆ ಮತ್ತು ನಾನು ಗೂಗಲಲ್ಲಿ ಅದರಲ್ಲೆಲ್ಲ ಸರ್ಚ್ ಮಾಡಿ ಕೆಲವೊಬ್ಬರನ್ನೆಲ್ಲ ಕೇಳಿಕೊಂಡು ಒಂದಿಷ್ಟು ನಾನು ಪಟ್ಟಿನ ಮೊದಲು ರೆಡಿ ಮಾಡ್ಕೊಂಡಿದ್ದೆ ಯಾವ್ಯಾವ ವಸ್ತುಗಳು ಬೇಕಾಗುತ್ತೆ ಅಂತ. ಸೊ ಆ ವಸ್ತುಗಳನ್ನೆಲ್ಲ ಮೊದಲು ಪಟ್ಟಿ ಮಾಡಿಕೊಂಡು ಅದರ ಪ್ರಕಾರ ನಾನು 8ನೇ ತಿಂಗಳು ಇರಬೇಕಾದ್ರೆ ಎಲ್ಲ ವಸ್ತುಗಳನ್ನು ಖರೀದಿ ಮಾಡಿ ಇಟ್ಕೊಂಡಿದ್ವಿ. ಸೊ ಆ ವಸ್ತುಗಳನ್ನೆಲ್ಲ ನಾವು ಖರೀದಿ ಮಾಡಿ ಇಟ್ಕೊಂಡಿದ್ದು ನಿಜವಾಗ್ಲೂ ನಮಗೆ ತುಂಬಾ ಹೆಲ್ಪ್ ಆಯಿತು. ಸೊ ನಮಗಾದಂತಹ ಹೆಲ್ಪ್ ನಿಮ್ಗಳಿಗೂ ಆಗಲಿ, ಮುಂದೆ ಬರುವಂತಹ ತಾಯಿಯಂದಿರಿಗೆ ಮತ್ತು ತಂದೆಯಂದಿರಿಗೆ ಅವರ ಪೇರೆಂಟಿಂಗ್ ಏನು ದಿನಗಳಿರುತ್ತೋ ಅದು ಈಸಿಯಾಗಿ ಸ್ಟಾರ್ಟ್ ಆಗಲಿ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ನನಗೆ ನನ್ನ ಫ್ರೆಂಡು ನಿಜವಾಗ್ಲೂ ಹೆಲ್ಪ್ ಮಾಡಿದ್ಲು, ಅವಳಿಗೆ ಈಗಲೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ಥರ ನಿಮಗೆ ನನ್ನಿಂದ ಹೆಲ್ಪ್ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮಲ್ಲಿನಾರು ಹುಟ್ಟಿರುವಂತಹ ಮಗುವಿಗೆ ಹಳೆ ಬಟ್ಟೆ ಹಾಕುವಂತಹ ಪದ್ಧತಿ ಇದ್ದರೆ 10 ದಿನದವರೆಗೂ ಆ ಥರ ಟೈಮಲ್ಲಿ ನಿಮ್ಮ ಕಸಿನ್ಸ್ ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಯಾರ್ದಾದ್ರೂ ಸಣ್ಣ ಮಗು ಇದ್ದರೆ ಅವ್ರ ಹತ್ರ ಮಗುಗಳನ್ನು ಮೊದಲೇ ಕಲೆಕ್ಟ್ ಮಾಡಿ ಇಟ್ಕೊಂಡು ಅದನ್ನು ನೀಟಾಗಿ ಡೆಟಾಲ್ ಹಾಕಿ ವಾಶ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ಮಗುವಿಗೆ ಸಾಫ್ಟ್ ಆಗಿರುವಂತಹ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಗುವಿಗೆ ಕಂಫರ್ಟ್ ಆಗುವಂತಹ ಬಟ್ಟೆಗಳಂದರೆ ಕಾಟನ್ ಬಟ್ಟೆಗಳನ್ನು ಆದಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೈಪರ್ ಯೂಸ್ ಮಾಡ್ತೀನಿ ಅನ್ನೋರಾದರೆ ಎನಿ ಕಂಪ್ನಿದು ನೀವು ಡೈಪರ್ಗಳನ್ನು ತಗೋಬೋದು. ಸಾಮಾನ್ಯವಾಗಿ
ಕೊಟ್ಟಿರೋಂತಹ ಮಗುವಿಗೆ ಎಕ್ಸ್ ಎಸ್ ಅಂದರೆ ಎಕ್ಸ್ಟ್ರಾ ಸ್ಮಾಲ್ ಸೈಜ್ ಸಾಕಾಗುತ್ತೆ. ಇಲ್ಲ ನಾನು ಯೂಸ್ ಮಾಡಲ್ಲ ಅನ್ನೋರು ಈ ಥರ ರೆಡಿಮೇಡೇ ಸಿಗುತ್ತೆ ನಿಮಗೆ ಲಂಗೋಟಿಗಳು, ಆ ಲಂಗೋಟಿಗಳನ್ನು ಅಥವಾ ಇಂಗ್ಲೀಷಲ್ಲಿ ಹೇಳೋದಾದರೆ ಕ್ಲಾತ್ ಡೈಪರ್ಸ್ನ ನೀವು ಯೂಸ್ ಮಾಡ್ಬೋದು. ಕ್ಲಾತ್ ಡೈಪರ್ನ ಯೂಸ್ ಮಾಡ್ತೀವಿ ಅಂದವರು ನೀವು ಇರುವಂತಹ ಹಾಸ್ಪಿಟಲಲ್ಲಿ ವಾಷಿಂಗಿಗೆ ಕನ್ವೀನಿಯನ್ಸ್ ಇದೆಯಾ ಅಂತ ನೋಡ್ಕೋಬೇಕು, ಜೊತೆಗೆ ನೀವು ಎಕ್ಸ್ಟ್ರಾನೇ ಇಟ್ಕೋಬೇಕಾಗತ್ತೆ. ಪೌಡ್ರ್ ಹಚ್ಚೋದಕ್ಕೆ ಈ ಥರ ಒಂದು ಬೌಲು ಮತ್ತು ಪಫ್ನ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ, ಆವಾಗ ನಿಮಗೆ ಅಪ್ಲೈ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಆಗಬಾರ್ದು ಅಂತ ಹಣೆಗೆ ಎಲ್ಲ ಹಚ್ತೀವಿ, ಸೊ ಹಚ್ಚಬೇಕಾದ್ರೆ ಹೋಮ್ಮೇಡ್ ಕಾಡಿಗೆ ಇದ್ದರೆ ತುಂಬಾ ಒಳ್ಳೆಯದು, ಇಲ್ಲ ಯಾವುದಾದ್ರೂ ಒಳ್ಳೆಯ ಕಂಪ್ನಿಯ ಕಾಡಿಗೆ ತೊಗೊಂಡು ಹಚ್ಚಿ, ಇಲ್ಲಾಂದರೆ ಮಗುಗೆ ಅಲರ್ಜಿ ಆಗುವಂತಹ ಚಾನ್ಸಸ್ ಇರುತ್ತೆ. ಒತ್ತೆ ಕೂದಲು ಇದ್ದಾಗ ಮಗುಗೆ ಯಾವುದೇ ಕಾರಣಕ್ಕೂ ಪೌಡ್ರನ್ನ ನೆತ್ತಿಗೆ ಹಾಕಿಬಿಡಿ, ಸ್ವಲ್ಪ ಒಣಗಿದ ಮೇಲೆ ಪೌಡ್ರನ್ನ ಹಾಕಿ, ಆವಾಗ ಕೂದಲಲ್ಲಿ ಗಂಟುಗಳಾಗೋದಿಲ್ಲ. ಈ ಟಿಪ್ನ ನನಗೆ ನನ್ನ ಫ್ರೆಂಡ್ ಹೇಳಿದ್ಲು. ಹಣೆಗೆ ಕಾಡಿಗೆನ ಹಚ್ಚಬೇಕಾದ್ರೆ ನಿಮಗೆ ಪರ್ಫೆಕ್ಟಾಗಿ ಹಚ್ಚಕ್ಕೆ ಆಗಲ್ಲ ಅನ್ನೋ ಈ ಥರ ಮೋಲ್ಡ್ಗಳು ಸಿಗುತ್ತೆ, ಇದನ್ನು ಜೆಂಟಲ್ ಆಗಿ ಮಗುವಿಗೆ ಪ್ರೆಸ್ ಮಾಡಿದರೆ ಆಯಿತು. ಯಾವುದೇ ಕಾರಣಕ್ಕೂ ತುಂಬ ಒತ್ತಬೇಡಿ, ಆವಾಗ ಮಗುವಿಗೆ ನೋವು ಆಗುತ್ತೆ. ಮಗು ಸ್ನಾನಕ್ಕೂ ಮೊದಲು ಈ ಥರ ಯಾವುದಾದ್ರೂ ಎಣ್ಣೆನ ಯೂಸ್ ಮಾಡಿ, ಅಥವಾ ಮನೆಯಲ್ಲೇ ಮಾಡ್ತೀನಿ ಎಣ್ಣೆ ಅನ್ನೋದಾರೆ ತುಂಬಾ ಒಳ್ಳೇದು, ಅದನ್ನೇ ಯೂಸ್ ಮಾಡ್ಬೋದು. ಎಣ್ಣೆ ಹಚ್ಚಿ ಮೊದಲು ಮಸಾಜ್ ಮಾಡಿ, ನಂತರ ಸ್ನಾನ ಎಲ್ಲ ಆದಮೇಲೆ ಈ ಥರ ಯಾವ್ದಾದ್ರು ಲೋಷನ್ನ ಮಗುವಿಗೆ ಅಪ್ಲೈ ಮಾಡೋದ್ರಿಂದ ಮಗು ಚರ್ಮ ಅಷ್ಟೇ ಸಾಫ್ಟಾಗಿ ಇರುತ್ತೆ. ವೆಟ್ ವೈಪ್ಸು ಮಗುಗೆ ತುಂಬಾ ಹೆಲ್ಪ್ ಆಗುತ್ತೆ, ಇವನ್ ಬಾಣಂತಿರಿಗೂ ಸಹ ಹೆಲ್ಪ್ ಆಗುತ್ತೆ. ಪದೇ ಪದೇ ನೀವು ಮಗುನ ಬಾತ್ರೂಮ್ ಕರ್ಕೊಂಡು ಹೋಗಿ ವಾಶ್ ಮಾಡಿಸ್ಬೇಕು ಅನ್ನೋದಿರಲ್ಲ, ಸಣ್ಣ ಪುಟ್ಟ ಇದ್ದಾಗ ನೀವು ವೆಟ್ ವೈಪ್ಸಿಂದ ವೈಪ್ ಮಾಡ್ಕೋಬೋದು. ನಿಮಗೆ ಆನ್ಲೈನಲ್ಲಿ ಅಥವಾ ಯಾವುದಾದ್ರು ಮಾರ್ಕೆಟ್ಗೆ ಹೋದಾಗ ಡೈಪರ್ ಚೇಂಜಿಂಗ್ ಕ್ಲಾತ್ಸ್ ಅಂತ ಸಿಗುತ್ತೆ, ಆ ಥರ ಏನಾದ್ರು ಸಿಕ್ಕರೆ ನೀವು ಖಂಡಿತ ಅದನ್ನು ತೊಗೋಬೋದು. ಇಲ್ಲ ಆ ಥರ ತೊಗೊಳಕ್ಕಾಗಲ್ಲ ಅನ್ನೋರಿದ್ದರೆ ನಿಮ್ಮ ತಾಯಿ ಅಥವಾ ನಿಮ್ಮ ಅಜ್ಜಿ ಯಾರಾದರೂ ಕಾಟನ್ ಸೀರೆಗಳನ್ನು ಯೂಸ್ ಮಾಡ್ತಾ ಇದ್ದರೆ ಆ ಕಾಟನ್ ಸೀರೆಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ, ಆ ಕಾಟನ್ ಸೀರೆಗಳು ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ನೀವು ಕಾಟನ್ ಸೀರೆನ ನೀವು ಡೈಪರ್ ಚೇಂಜಿಂಗ್ ಕ್ಲಾತ್ ಥರ ಯೂಸ್ ಮಾಡ್ಬೋದು. ಸೀರೆ ಅಲ್ಲದೇ ನಿಮ್ಮ ಹತ್ರ ಏನಾದರೂ ನಿಮ್ಮ ತಾತ ತಂದೆ ಹತ್ರ ಕಾಟನ್ ಪಂಚೆಗಳಿದ್ದರೆ ಅದನ್ನು ಈ ಥರ ಹೊಲಿಸಿ ಇದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಡೈಪರ್ ಚೇಂಜಿಂಗ್ ಕ್ಲಾತ್ ಥರ ಯೂಸ್ ಮಾಡ್ಬೋದು, ಇಲ್ಲ ಮಗುಗೆ ಹೊಲಿಸೋಕ್ಕೂ ಯೂಸ್ ಮಾಡ್ಬೋದು. ಸೊ ನಿಮಗೆ ಮಲ್ಟಿ ಪರ್ಪಸಲ್ಲಿ ಸರ್ವ್ ಆಗುತ್ತೆ. ಒಂದು ಪಂಚೆನ ಇದನ್ನ ಈ ಥರ ಹೊಲಿಸಿದರೆ ಇದನ್ನು ನನಗೆ ನಮ್ಮ ಆಂಟಿ ಕೊಟ್ಟಿದ್ದು. ಮಗುಗೆ ಸ್ನಾನ ಮಾಡಿಸಿದ ನಂತರ ನೀವು ಹಾಸ್ಪಿಟಲಲ್ಲಿದ್ದರೆ ಅವರು ನೀಟಾಗಿ ಬಟ್ಟೆನ ಸುತ್ತಿ ಕೊಡ್ತಾರೆ, ಸೊ ಆ ಥರ ಏನಾದ್ರು ಸುತ್ತಿ ಕೊಡೋದಕ್ಕೆ ನಿಮಗೆ ಈ ಥರ ದೊಡ್ಡ ದೊಡ್ಡ ಪಂಚೆಗಳಿದ್ದರೆ ಬಿಳಿ ಪಂಚೆಗಳು ತುಂಬಾ ಹೆಲ್ಪ್ ಆಗುತ್ತೆ. ಆದಷ್ಟು ಕಾಟನ್ದು ಸಾಫ್ಟಾಗಿರುವಂತಹ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ, ಇದರಿಂದ ಮಗು ಚರ್ಮಕ್ಕೆ ಯಾವುದೇ ರೀತಿ ರ್ಯಾಷಸ್ ಆಗೋದಿಲ್ಲ. ಕರಿಬೋದು, ಸೊ ತುಂಬಾ ಸಾಫ್ಟ್ ಆಗಿರುವಂತಹ ಮೆಟೀರಿಯಲ್ ಇದೆ. ಇಲ್ಲಿ ತಲೆ ಹೇಗೆ ಬರುತ್ತೆ, ಸೊ ಅಲ್ಲೊಂದು ಜಿಪ್ ಕೊಟ್ಟಿದ್ದಾರೆ, ಅದನ್ನು ಓಪನ್ ಮಾಡಿದ್ರೆ ಹಾಸಿಗೆ ಆಗುತ್ತೆ, ಅಲ್ಲಿ ಮಗು ತಲೆ ಬರುತ್ತೆ, ಈ ಕಡೆ ಸೈಡಲ್ಲಿ ಕಾಲು ಬರುತ್ತೆ. ಇಲ್ಲೂ ನೋಡಿ ಜಿಪ್ ಕೊಟ್ಟಿದ್ದಾರೆ ಎರಡೂ ಕಡೆ, ಸೊ ನೀವು ಆ ಜಿಪ್ನ ಹಾಕಿದ್ರೆ ಮಗು ಕಾಲಲ್ಲಿ ಲಾಕ್ ಆಗುತ್ತೆ, ಸೊ ಎತ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಮಗು ತಲೆ ಇನ್ನು ನಿಂತಿರಲ್ಲ,
ಯೂಸ್ ಮಾಡ್ಬೋದು. ಇದಲ್ಲದೇ ಬೆಳಗ್ಗೆ ಹೊತ್ತಲ್ಲಿ ಮಗುನ ಹಾಸ್ಪಿಟಲಲ್ಲಿ ಇದ್ದಾಗಲೂ ಸೂರ್ಯನ ಬೆಳಕ್ಕೆ ಕರ್ಕೊಂಡು ಹೋಗ್ತೀವಿ, ಆವಾಗಲೂ ಸಹ ಈ ಹಾಸಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಹಾಸ್ಪಿಟಲ್ಗಳಲ್ಲಿ ನಿಮ್ಗೇನಾದ್ರು ಸೊಳ್ಳೆ ಕಾಟ ಇದೆ ಅನ್ಸೋದಾದ್ರೆ ಈ ಥರ ನೆಟ್ಟೆಡ್ ಆಗಿರುವಂತಹ ಹಾಸಿಗೆನ ತೊಗೊಳ್ಳಿ. ಬರೀ ಹಾಸ್ಪಿಟ್ಲ್ಗೆ ಅಷ್ಟೇ ಅಲ್ಲ, ನಿಮಗೆ ಮನೆಯಲ್ಲೂ ಸಹ ಹೆಲ್ಪ್ ಆಗುತ್ತೆ. ಸೊ ಈ ಥರ ಲಾಕ್ ಮಾಡಿದರೆ ಇದಕ್ಕೂ ಸಹ ಸಿಗ್ತಿದೆ. ಸೊ ನೀವು ಲಾಕ್ ಮಾಡಿದರೆ ಯಾವುದೇ ಸೊಳ್ಳೆ ಒಳಗಡೆ ಹೋಗೋದಿಲ್ಲ. ಸೊ ಹಾಗಾಗಿ ಮಗುವನ್ನ ಸೊಳ್ಳೆಯಿಂದ ನೀವು ಪ್ರೊಟೆಕ್ಟ್ ಮಾಡ್ಬೋದು. ನಿಮ್ಗೆ ನೀಟಾಗಿ ಹೊರಗಡೆಯಿಂದ ಕಾಣುತ್ತೆ ಮಗು ಏನು ಮಾಡ್ತಿದೆ ಏನು ಅನ್ನೋದು ಸಹ ನಿಮಗೆ ಕಾಣುತ್ತೆ. ಯಾರಾದರೂ ಹೊರಗಡೆಯಿಂದ ಬಂದವರು ಸಹ ನೋಡೋದಿದ್ರೂ ಹಾಗೇ ನೋಡ್ಕೊಂಡು ಹೋಗಬಹುದು. ಸೊ ಈ ಥರ ಒಂದು ಪುಟ್ಟ ದಿಂಬನ್ನು ನೀವು ರೆಡಿ ಮಾಡ್ಕೋಬೋದು ಮಗು ತಲೆ ಅಲ್ಲೇ ಇರೋ ಹಾಗೆ, ಆ ಕಡೆ ಈ ಕಡೆ ಒದ್ದಾಡದೇ ಇರೋ ಹಾಗೆ. ಈ ಥರ ಸಿಗಲಿಲ್ಲ ಅಂದವರು ಮನೆಯಲ್ಲೇ ಸಿಂಬಿ ಮಾಡ್ಕೋಬೋದು. ಸೊ ಸಿಂಬಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಈ ಥರ ಸಿಂಬಿಗಳನ್ನು ಯೂಸ್ ಮಾಡೋದ್ರಿಂದ ಮಗು ತಲೆ ಒಂದೇ ಕಡೆ ಇರುತ್ತೆ ಮತ್ತು ಮಗು ತಲೆಗೆ ಒಂದು ನೀಟಾದಂತಹ ಶೇಪ್ ಸಿಗುತ್ತೆ. ನಾನಿಲ್ಲಿ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ದೊಡ್ಡ ಬಟ್ಟೆ ತೊಗೊಂಡಿಲ್ಲ, ಚಿಕ್ಕದಾಗಿರೋ ಒಂದು ಟವೆಲ್ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಆ ಟವೆಲ್ನ ಈ ಥರ ಸಿಂಬಿ ನೋಡಿ ನಿಮಗೆ ಕಾಣ್ತಾ ಇರ್ಬೋದು, ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಮಾಡ್ಕೋಬೋದು. ಈ ಥರ ಸಿಂಪಿ ನಿಮಗೆ ಬಿಚ್ಚೋಗುತ್ತೆ ಅನ್ನೋದಾದರೆ ಇದನ್ನು ನೀವು ಸೂಜಿ ದಾರ ತೊಗೊಂಡು ಹೊಲಿಲೂಬೋದು, ಆವಾಗ ಬಿಚ್ಚುವಂತಹ ಚಾನ್ಸಸ್ ಇರೋದಿಲ್ಲ. ಈ ಮಧ್ಯೆ ಹೋಲಿ ಏನು ಕಾಣುತ್ತೋ ಅಲ್ಲಿ ಮಗು ತಲೆ ಬರುತ್ತೆ. ಇನ್ನು ಮಗುವಿಗೆ ಹೊಚ್ಚೋದಕ್ಕೆ ಮತ್ತು ಹಾಸ್ಕೊಳ್ಳೋದಕ್ಕೆ ಈ ಥರ ಉಲ್ಲ ಶಾಲ್ನೂ ಸಹ ನೀವು ಯೂಸ್ ಮಾಡ್ಬೋದು. ಈ ಶಾಲು ನಾನೇ ಕ್ರೋಷಾ ಮಾಡಿದ್ದು ನಾನು ಪ್ರೆಗ್ನೆಂಟ್ ಇದ್ದಾಗ. ಇದನ್ನು ಹೇಗೆ ಮಾಡಬೇಕು ಅಂತ ನೀವು ಏನಾದ್ರು ತಿಳ್ಕೊಬೇಕು ಅಂತಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಖಂಡಿತ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ವಿಡಿಯೋ ಮಾಡಿ ನಿಮ್ಗೆಲ್ಲರಿಗೂ ತಿಳಿಸ್ತೀನಿ. ಇನ್ನು ಮಗುವಿಗೆ ಹಾಲು ಕುಡಿಸೋದಕ್ಕೋಸ್ಕರ ಈ ಥರ ಹೊರಳೆ ಅಂತಾರೆ. ಸೊ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ನೀಟಾಗಿ ಕುಡಿಸ್ಬೋದು. ಜಾಸ್ತಿ ಇದರಲ್ಲಿ ಹೋಗೋದಿಲ್ಲ, ಯಾಕಂದರೆ ಇದರಲ್ಲಿ ಇಡ್ಸೋದೇ ಒಂದು ಸ್ಪೂನ್ ಅಷ್ಟು. ನೀಟಾಗಿ ನೀವು ಮಗು ಕುಡಿಸ್ಬೇಕಾದ್ರೆ ಜಾಸ್ತಿ ಹೋಗಿ ಕೆಮ್ಮು ಬಂತು ಅನ್ನೋ ಚಾನ್ಸಸ್ ಇರೋದಿಲ್ಲ. ಸೊ ಸ್ವಲ್ಪ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಇದನ್ನು ಶೇರ್ ಮಾಡಿ, ಯಾರಿಗಾದ್ರೂ ಹೆಲ್ಪ್ ಆಗಬಹುದು. ಇದೆಲ್ಲದರ ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನಿಮಗೆ ಒಂದು ಬೆಲ್ ಐಕಾನ್ ಸಿಗುತ್ತೆ, ಆ ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ